করে। ಊರಲ್ಲಿ ಒಬ್ಬ ರಾಜ ಇದ್ದ, ಆ ರಾಜನಿಗೆ ಒಂದು ದೊಡ್ಡ ಆಸೆ ಇತ್ತಂತೆ. ಏನ್ ಆಸೆ ಅಂತ ಗೊತ್ತಾ? ಅವನು ಚಂದ್ರ ಲೋಕಕ್ಕೆ ಹೋಗ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿರ್ತಾನೆ. ಎಷ್ಟೋ ಸತಿ ಪ್ರಯತ್ನನು ಮಾಡಿರ್ತಾನೆ, ಬಟ್ ಅವನಿಗೆ ಹೋಗಕ್ಕೆ ಆಗಿರಲ್ಲ. ಆಗ ಒಂದು ದಿನ ಏನಾಗುತ್ತೆ ಅಂತಂದ್ರೆ ಅವನಿಗೆ ಚಂದ್ರ ಲೋಕಕ್ಕೆ ಹೋಗಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ಹೋಗ್ತಾನೆ ಚಂದ್ರ ಲೋಕಕ್ಕೆ. ಹೋದ ತಕ್ಷಣನೇ ಅಲ್ಲಿ ಏನಾಗುತ್ತೆ ಅಂದ್ರೆ ಫುಲ್ ಚಂದ್ರ ಲೋಕನ ನೋಡ್ತಾನೆ ನಿಂತ್ಕೊಂಡ್ಬಿಡ್ತಾನೆ. ನೋಡ್ತಾ ನಿಂತ ನಿಂತ ನೋಡ್ತಾನೆ ಆ ಪ್ರಕೃತಿನ ಎಲ್ಲ ಸವಿತಾನೆ ಅವನು. ಆ ಪ್ರಕೃತಿ ಎಷ್ಟು ಸುಂದರವಾಗಿರುತ್ತೆ ಅಂತಂದ್ರೆ ಎಲ್ಲ ಹೂಗಳು ಇರುತ್ತೆ, ಎಲ್ಲ ಇರುತ್ತೆ. ಅದನ್ನ ನೋಡಿ ಅವನು ಖುಷಿ ಪಡ್ತಾ 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 ಏನ್ ಅನ್ಕೊಂತಾನೆ ಅಂತಂದ್ರೆ, ಅಯ್ಯೋ ಭೂಲೋಕದಲ್ಲಿ ಈ ತರ ಒಂದು ಜಾಗನೇ ಇಲ್ವಲ್ಲಪ್ಪ ಅಂತ ಅನ್ಕೊಂಡು ಫುಲ್ಲು ಖುಷಿಲಿ ಕುಣಿದಾಡ್ತಾ ಇರ್ತಾನೆ ಅವನು. ಇದೇ ಟೈಮಲ್ಲಿ ರಾಜ್ಕುಮಾರಿ ಬರ್ತಾಳೆ. ಆ ರಾಜ್ಕುಮಾರಿನ ನೋಡ್ತಾನೆ, ಎಷ್ಟು ಸುಂದರವಾಗಿರ್ತಾಳೆ ಅಂತಂದ್ರೆ ಆ ರಾಜ್ಕುಮಾರಿ ತುಂಬಾ ಸುಂದರವಾಗಿರ್ತಾಳೆ. ಇವನು ನೋಡಿದ ತಕ್ಷಣನೇ ಆ ರಾಜ್ಕುಮಾರಿ ಇಷ್ಟ ಆಗೋಗ್ಬಿಡ್ತಾಳೆ ಈ ರಾಜ್ಕುಮಾರಂಗೆ. ಅವಳಿಗೂ ಕೂಡ ಇವನ್ಗೆ ಇವನ್ನ ತುಂಬಾ ಇಷ್ಟ ಪಡ್ತಾಳೆ. ಆದ್ರೆ ಏನ್ ಮಾಡೋದು, ಅವನು ಭೂಲೋಕವನು, ನಾನು ಚಂದ್ರ ಲೋಕದವಳು, ನಾವಿಬ್ರು ಸೇರಕ್ ಆಗದೇ ಇಲ್ಲ ಅಂತ ಹೇಳ್ಬಿಟ್ಟು ಆದಷ್ಟು ಬೇಗ ಅವರು ದೂರ ಆಗೋ ಟೈಮ್ ಬಂದ್ಬಿಡುತ್ತೆ. ಆ ಟೈಮಲ್ಲಿ ಆ ರಾಜ್ಕುಮಾರಿ ಏನ್ ಮಾಡ್ತಾಳೆ ಅಂತಂದ್ರೆ ಅಲ್ಲಿರೋ ಒಂದಷ್ಟು ಹೂಗಳನ್ನ ರಾಜ್ಕುಮಾರ್ ಕೈಲಿ ಕೊಡ್ತಾಳೆ. ಆ ರಾಜ್ಕುಮಾರ ಏನ್ ಮಾಡ್ತಾನೆ ಅಂತಂದ್ರೆ ಅವಳು ಕೊಟ್ಟಿರೋ ಹೂಗಳನ್ನ ಅವಳು ನೆನಪಿಗೋಸ್ಕರ ಭೂಲೋಕಕ್ಕೆ ಬಂದು ಒಂದು ಬೆಟ್ಟದ ಮೇಲೆ ಫುಲ್ ಆ ಹೂಗಳನ್ನೆಲ್ಲ ಬೆಳೆಸ್ತಾನೆ. ಆ ಕಾರಣದಿಂದಾನೆ ಆ ರಾಜ್ಕುಮಾರ ಆ ಬೆಟ್ಟದ ಮೇಲೆ ಹೂಗಳನ್ನ ಬೆಳೆಸ್ತಾನಲ್ವಾ, ಅದಕ್ಕೋಸ್ಕರನೇ ಇವತ್ತಿನವರೆಗೂ ಆ ಹೂಗಳನ್ನ ಬೆಟ್ಟದ ಹೂವು ಅಂತ ಕರೀತಾರೆ. ಈಗ ಗೊತ್ತಾಯ್ತಾ ಮಕ್ಕಳ, ಬೆಟ್ಟದ ಹೂವನ್ನ ಬೆಟ್ಟದ ಹೂವು ಅಂತ ಯಾಕೆ ಕರೀತಾರೆ ಅಂತ ನಾನು ಹೇಳಿದ ಕತೆ